ಜಗದ್ಗುರುಗಳ ಜಗದಾದ್ಯಂತ ಪ್ರಾರ್ಥನಾ ಜಾಲ ಒಂದು ಸೇರಬೇಕೆಂದುಕೊಂಡು ಅವರ ಉದ್ದೇಶ. The spiritual content of this movement is a way of the heart, which means the love of the sacred heart of Jesus for humanity. I'm sure it will inspire many people to pray for the intention of the Holy Father. ಅನೇಕ ಧಾರ್ಮಿಕ ಅಲ್ಪಸಂಖ್ಯಾತರು ಇಂದು ತಾರತಮ್ಯ ಅಥವಾ ಶೋಷಣೆಗೆ ಒಳಗಾಗುತ್ತಿರುವುದು ಹೇಗೆ ಸಾಧ್ಯ? ಇಂದಿನ ಸುಸಂಸ್ಕೃತ ಸಮಾಜದಲ್ಲಿ ಬಹಿರಂಗವಾಗಿ ತಮ್ಮ ವಿಶ್ವಾಸವನ್ನು ತೋರ್ಪಡಿಸಿದ ಮಾತ್ರಕ್ಕೆ ಜನರು ಶೋಷಣೆಗೆ ಒಳಗಾಗುವುದನ್ನು ನಾವು ಹೇಗೆ ಅನುಮತಿಸಬಹುದು? ಇದು ಸ್ವೀಕಾರಾರ್ಹವಲ್ಲ, ಮಾತ್ರವಲ್ಲ ಇದು ಅಮಾನೀಯವಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯವು ಪ್ರಾರ್ಥನೆ ಮಾಡುವ ಸ್ವಾತಂತ್ರ್ಯಕ್ಕೆ ಸೀಮಿತವಾದುದಲ್ಲ. ಅಂದರೆ ಜನರು ತಮ್ಮ ಧರ್ಮ ಗ್ರಂಥಗಳಲ್ಲಿ ನಿಗದಿಸಿದ ದಿನದಂದು ಮಾತ್ರ ಪ್ರಾರ್ಥಿಸಬಹುದೆಂದು ಹೇಳಲಾಗುವುದಿಲ್ಲ. ಬದಲಿಗೆ ಅದು ಇತರರ ಖಿನ್ನತೆಗಳನ್ನು ಗೌರವಿಸಿ ಅವರನ್ನು ನಿಜವಾದ ಸಹೋದರ ಸಹೋದರಿಯರೆಂದು ಗುರುತಿಸುವಂತೆ ಮಾಡುತ್ತದೆ. ಮನುಷ್ಯರಾದ ನಾವು ಅನೇಕ ವಿಚಾರಗಳಲ್ಲಿ ಹೊಂದಾಣಿಕೆಯಿಂದ ಬಾಳಬಹುದಾಗಿದೆ. ಸಣ್ಣ ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ವಿವಿಧ ಧರ್ಮಗಳ ಗಣನೀಯ ವ್ಯತ್ಯಾಸಗಳಾಗಲಿ, ನಾವೆಲ್ಲರೂ ಸಹೋದರ ಸಹೋದರಿಯರು ಎಂಬುದನ್ನು ಕಡೆಗಾಣಿಸದಿರಲಿ. ನಾವೆಲ್ಲರೂ ಸಹೋದರತ್ವದ ಮಾರ್ಗವನ್ನು ಆರಿಸಿಕೊಳ್ಳೋಣ, ಇಲ್ಲದಿದ್ದರೆ ನಾವೆಲ್ಲರೂ ವಿಫಲರಾಗುತ್ತೇವೆ. ಧಾರ್ಮಿಕ ತಾರತಮ್ಯ ಶೋಷಣೆಗೆ ಒಳಗಾದ ಎಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ಅವರ ಸ್ವಂತ ಹಕ್ಕುಗಳು ಮತ್ತು ಘನತೆಯು ಮಾನವ ಕುಲದ ಸಹೋದರತ್ವದ ಭಾವನೆಯಿಂದ ಅವರಿಗೆ ದೊರಕಲಿ. ಜಗದ್ಗುರುಗಳ ಉದ್ದೇಶಗಳನ್ನು ತಮ್ಮ ಮನಸ್ಸಲ್ಲಿಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕೆಂದುಕೊಂಡು ನಾನು ಕೂಡ ಕೇಳಿಕೊಳ್ತೇನೆ ಮತ್ತು ದೇವರ ಆಶೀರ್ವಾದ ನಿಮ್ಮಲ್ಲಿ ಸದಾ ಇರಲಿ ಅಂದ್ಕೊಂಡು ನಾನು ಬೇಡ್ತೇನೆ.